ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನ ಬೇಡ, ಎಚ್ ವಿಶ್ವನಾಥ್ಗೆ ಬೇಡವಾಯಿತು ಪಟ್ಟ. ತೆನೆ ಹೊತ್ತವಳ ಮುನ್ನಡೆಸಲು ವಿಶ್ವನಾಥ್ ಅವರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿರುವಂತಹ ಎಚ್ ವಿಶ್ವನಾಥ್ ಅವರು ಈಗ ಪಕ್ಷವನ್ನ ಮುನ್ನಡೆಸುವುದಕ್ಕೆ ಹಿಂದೇಟನ್ನು ಹಾಕ್ತಾ ಇರುವಂತದ್ದು, ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿಡುಗಡೆಗೊಳಿಸಿ ಅಂತ ಸ್ವತಃ ವಿಶ್ವನಾಥ್ರಿಂದಲೇ ಮಾಹಿತಿ ಲಭ್ಯವಾಗ್ತಾ ಇದೆ. ಬಹಿರಂಗವಾಗಿ ದೇವೇಗೌಡರಿಗೆ ಮನವಿಯನ್ನ ಮಾಡಿದ್ದಾರಂತೆ ವಿಶ್ವನಾಥ್ ಅವರು. ದೇವೇಗೌಡರ ಜೊತೆ ಮತ್ತೆ ಮಾತಾಡ್ತಾರಂತೆ ವಿಶ್ವನಾಥ್, ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಬಿಡುಗಡೆಗೊಳಿಸುವಂತೆ ಮನವಿಯನ್ನ ಮಾಡಲಿದ್ದಾರಂತೆ. ಜನವರಿ 3 ಎಚ್ ಡಿ ದೇವೇಗೌಡ ಎಚ್ ವಿಶ್ವನಾಥ್ ಅವರು ಭೇಟಿಯನ್ನ ಮಾಡಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಳ್ತಾರಂತೆ, ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಬೇಡ, ನನ್ನನ್ನ ನಿಯುಕ್ತಿಗೊಳಿಸಿ, ಅಂದ್ರೆ ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಮುಕ್ತಿಗೊಳಿಸಿ ಅಂತ ವಿಶ್ವನಾಥ್ ಅವರು ಕೇಳಿಕೊಳ್ಳಲಿದ್ದಾರಂತೆ. ಜೆಡಿಎಸ್ನ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿಗಳಾಗಿರುವಂತ ದೇವೇಗೌಡರನ್ನ ಹುದ್ದೆಯಲ್ಲಿ ಮುಂದುವರಿಯಲು ಸಾಧ್ಯವಾಗ್ತಿಲ್ಲ, ಆರೋಗ್ಯದ ಸಮಸ್ಯೆಯಿಂದ ಪಟ್ಟ ಬೇಡ ಅಂತ ಹೇಳ್ತಾ ಇದ್ದಾರೆ ವಿಶ್ವನಾಥ್ ಅವರು. ಅನಾರೋಗ್ಯದ ಕಾರಣವನ್ನ ನೀಡ್ತಾ ಇದ್ದಾರೆ ಎಚ್ ವಿಶ್ವನಾಥ್ ಅವರು. ಇಲ್ಲಿ ಹುದ್ದೆಯಲ್ಲಿ ಮುಂದುವರಿಯೋದಕ್ಕೆ ನನಗೆ ಆಗ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಇಲ್ಲಿ ಪ್ರಮುಖವಾದಂತಹ ಹುದ್ದೆಯಿಂದ ವಿಮುಕ್ತಿಗೊಳಿಸೋದಕ್ಕೆ ಪ್ರಮುಖವಾದಂತಹ ಕಾರಣವನ್ನ ನೀಡ್ತಾ ಇರೋದು ಅನಾರೋಗ್ಯದ ಕಾರಣವನ್ನ ನೀಡ್ತಾ ಇದ್ದಾರೆ ಎಚ್ ವಿಶ್ವನಾಥ್ ಅವರು. ಇಲ್ಲಿ ಜೆಡಿಎಸ್ನ ರಾಜ್ಯಾಧ್ಯಕ್ಷರನ್ನಾಗಿ ಕೇವಲ 3-4 ತಿಂಗಳ ಹಿಂದಷ್ಟೇ ಜೆಡಿಎಸ್ನ ರಾಜ್ಯಾಧ್ಯಕ್ಷರನ್ನಾಗಿ ವಿಶ್ವನಾಥ್ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರಾಗಿದ್ರು ಆ ಒಂದು ಸಂದರ್ಭದಲ್ಲಿ. ಇವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಬಳಿ ಇದ್ದಂತಹ ರಾಜ್ಯಾಧ್ಯಕ್ಷ ಸ್ಥಾನವನ್ನ ವಿಶ್ವನಾಥ್ ಅವರಿಗೆ ನೀಡಲಾಗಿತ್ತು. ಈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ ಹಿರೇಜಂಬೂರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಮೇಶ್, ಇಲ್ಲಿ ಪ್ರಮುಖವಾಗಿ ವಿಶ್ವನಾಥ್ ಅವರು ಹೇಳ್ತಾ ಇರುವಂತ ಒಂದು ಕಾರಣ ಏನು, ಅನಾರೋಗ್ಯದ ಕಾರಣವನ್ನ ನೀಡಿ ರಾಜ್ಯಾಧ್ಯಕ್ಷ ಸ್ಥಾನ ಬೇಡ ಅಂತ ಏನು ಹೇಳ್ತಾ ಇದ್ದಾರೆ, ನಿಜಕ್ಕೂ ಇದೇ ಕಾರಣ ಅಥವಾ ಬೇರೆ ಇದರ ಹಿಂದೆ ಸಾಕಷ್ಟು ಕಾರಣಗಳಿದವ ಅಂತ? ಪೃಥ್ವಿರಾಜ್, ಕೆಲವು ತಿಂಗಳ ಹಿಂದೆ ಅಷ್ಟೇ ವಿಶ್ವನಾಥ್ ಅವರು ಏನು ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಅಲಂಕರಿಸಿದ್ರು. ಮುಖ್ಯಮಂತ್ರಿ ಆಗಿರ್ತಕ್ಕಂತ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಇಬ್ಬರು ಕೂಡ ಅವರನ್ನ ಮನವೊಲಿಸಿ ಹುದ್ದೆಗೆ ಒಂದು ಅವರನ್ನ ನೇಮಕವನ್ನ ಮಾಡಿದ್ರು. ಆದ್ರೆ ಇತ್ತೀಚೆಗೆ ಜೆಡಿಎಸ್ ನಲ್ಲಿ ಇರ್ತಕ್ಕಂತ ಕೆಲವು ಚಟುವಟಿಕೆಗಳ ಬಗ್ಗೆ ಅವರಿಗೆ ಅಸಮಾಧಾನ ಇದೆ ಅನ್ನುವಂತ ಮಾತುಗಳು ಕೂಡ ಕೇಳಿಬಂದಿದ್ವು. ಆದ್ರೆ ಇವತ್ತು ಅವರು ಮಾಧ್ಯಮಗಳ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಆರೋಗ್ಯದ ಸಮಸ್ಯೆಯಿಂದ ನಾನು ದೇವೇಗೌಡರ ಜೊತೆಗೆ ಈಗಾಗಲೇ ಮಾತುಕತೆಯನ್ನ ಮಾಡಿದ್ದೇನೆ, ಸೊ ನಾನು ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಬಿಡುಗಡೆ ಮಾಡಿ ಅಂತ ನಾನು ಕೇಳ್ಕೊಂಡಿದ್ದೇನೆ ಅನ್ನುವಂಥದ್ದು ನಿಜ. ಸೊ ಈ ಹಿನ್ನೆಲೆಯಲ್ಲಿ ದೇವೇಗೌಡರ ಜೊತೆ ಮಾತುಕತೆ ಮಾಡಿರುವಂಥದ್ದು, ದೇವೇಗೌಡರು ಅನುಭವಿಗಳಿದ್ದಾರೆ, ಅವ್ರ ಜೊತೆನಲ್ಲಿ ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತೇನೆ ಅನ್ನುವಂತ ಮಾತನ್ನ ಇವತ್ತು ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವಂಥದ್ದು ಪೃಥ್ವಿರಾಜ್. ಇಲ್ಲಿ ರಮೇಶ್, ಪ್ರಮುಖವಾಗಿ ಅನಾರೋಗ್ಯದ ಕಾರಣ ಕೇವಲ ಮೇಲ್ನೋಟಕ್ಕೆ ಮಾತ್ರ ಕಾಣಿಸ್ತಾ ಇದೆಯಾ ಅಂತ? ಯಾಕೆಂದ್ರೆ ರಾಜ್ಯಾಧ್ಯಕ್ಷರಾಗಿದ್ದುಕೊಂಡು ಅವರಿಗೆ ನೀಡಬೇಕಾದಂತ ಅಧಿಕಾರಗಳನ್ನ ಯಾವುದೂ ನೀಡ್ತಾ ಇಲ್ಲ ಅನ್ನುವ ಅಸಮಾಧಾನ ವಿಶ್ವನಾಥರಲ್ಲಿ ಕಾಡ್ತಾ ಇದೆಯಾ ಇಲ್ಲಿ ಮೇನ್ ಆಗಿ? ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕೆಂದ್ರೆ ಈ ಹಿಂದೆ ಅವರು ಏನು ವಿಶ್ವನಾಥ್ ಅವರು ಮಾಡಿರ್ತಕ್ಕಂತ ಮಾತುಗಳನ್ನ ಗಮನಿಸಿದ್ರೆ ದೇವೇಗೌಡರು ಅಥವಾ ಕುಮಾರಸ್ವಾಮಿ ಅವರ ಬಗ್ಗೆ ಅವರಿಗೆ ಅಸಮಾಧಾನಗಳಿರುವಂತದ್ದು ಸ್ಪಷ್ಟ ಆಗ್ತಾ ಇದೆ. ಆದ್ರೆ ಈಗ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಮತ್ತೆ ತನ್ನಿಂದ ಏನು ಪಕ್ಷಕ್ಕೆ ಡ್ಯಾಮೇಜ್ ಆಯ್ತು ಅನ್ನುವಂತ ಹೆಸರು ಬರಬಾರ್ದು. ಸೊ ಆ ಕಾರಣಕ್ಕಾಗಿ ಆರೋಗ್ಯವನ್ನ ಮುಂದಿಟ್ಕೊಂಡು ನಾನು ಈ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ತಿಳಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೇನೆ ಅನ್ನುವಂತ ಮಾತುಗಳನ್ನ ಅವರು ಹೇಳಿರುವಂತದ್ದು ಗಮನಿಸಿದ್ರೆ ಜೆಡಿಎಸ್ ನಲ್ಲಿ ಈಗ ಎಲ್ಲವೂ ಸರಿ ಇಲ್ಲ ಅಂತ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಆದ್ರೆ ನಿಜಕ್ಕೂ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಈಗ ಏನು ವಿಶ್ವನಾಥ್ ಅವರನ್ನ ಮನವೊಲಿಕೆ ಮಾಡ್ತಾರಾ ಅಥವಾ ನಿಜಕ್ಕೂ ವಿಶ್ವನಾಥ್ ಅವರು ಪಕ್ಷಕ್ಕೆ ಏನು ರಾಜ್ಯಾಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಬೇರೊಬ್ಬರನ್ನ ಅಲ್ಲಿಗೆ ಕೂರಿಸುವಂತ ಪ್ರಯತ್ನವನ್ನ ಮಾಡ್ತಾರ ಅಂತ ನೋಡ್ಬೇಕು ಪೃಥ್ವಿರಾಜ್. ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.